ಯಾವ ಜನ್ಮದಲ್ಲಿ ನಾನೇನ್ ಪಾಪ ಮಾಡಿದೆ ಅಂತ. ಕಣ್ಣಲ್ಲಿ ಈ ರೀತಿ ಎಲ್ಲ ನಾನ್ ನೋಡೋ ಪರಿಸ್ಥಿತಿನ ತಂದ್ಕೊಟ್ಬಿಟ್ಟೆ. ಈ ಪ್ರಪಂಚದಲ್ಲಿ ಎಲ್ಲಾದ್ರೂ ಹೋಗಿ ಕೋಳಿ ನಾಳೆ ಆದ್ರೂ ಮಾಡಿ ಬದುಕನ ಆದ್ರೆ ಈ ಹಾಳು ಸಮಾಜ ನನ್ನ ಕೆಟ್ಟ ದೃಷ್ಟಿನಲ್ಲಿ ಬೇರೆ ನೋಡ್ತಿದೆ. ನಾನು ಏನ್ ಮಾಡ್ಲಿ, ನಾನು ಏನ್ ಮಾಡ್ಲಿ? ಸರಳ, ನಿನ್ನ ಯಾವ ಪರಿಸ್ಥಿತಿಗೆ ತಂದ್ಬಿಟ್ಟೆ? ಈ ಬಿಕಾರಿಯಿಂದ ಇನ್ನು ಯಾವ ನರಕ ವೇದನೆ ಅನುಭವಿಸ್ಬೇಕು ನಾನ್ ಕಾಣೆ? ನನ್ನಂತ ಪಾಪಿ ಈ ಭೂಮಿ ಮೇಲೆ ಬದುಕಿ ಏನ್ ಸಾಧಿಸ್ಲಿ ಅಂತ ನನ್ನನ್ನ ಬಿಟ್ಟಿದ್ದಾನೆ. ಈ ಕಂಡು ಕಾಣದ ಕೂಡ ಏನ್ ಸಾಧನೆ ಮಾಡಲಿ ಅಂತ ದೇವರು ನನ್ನನ್ನ ಬದುಕಿಸಿದ್ದಾನೆ. ಅಯ್ಯೋ ವಿಧಿಯೇ, ಏನಪ್ಪ ನಿನ್ನ ಆಟ? ನಾನು ಎಲ್ಲಾದ್ರೂ ಭಿಕ್ಷೆ ಬೇಡಾದ್ರೂ ನಿಮಗೆ ಹಾಸ್ಪಿಟ್ಲ್ ತೋರಿಸೇ ತೋರಿಸ್ತೀನಿ. ನಿಮಗೆ ಕಣ್ಣು ತೆರೋಗುತ್ತೆ, ನೀವೇನು ಯೋಚನೆ ಮಾಡಕೋ. ಅಳಬೇಡ ಅಳಬೇಡ ಅಂದರು ಈ ನನ್ನ ಮನದ ವೇದನೆ ಕಟ್ಟೆ ಒಳೆದು. ನಾನು ಮಾಡಿದ ದಾನ ಧರ್ಮಕ್ಕೆ ಆ ದೇವರು ಕೊಟ್ಟೆ ಶಿಕ್ಷೆ ಇದೇನಾ? ಹೇಳು ಸರಳ, ಹೇಳು. ನಾವು ಈ ರೀತಿ ಕೆಟ್ಟ ಪರಿಸ್ಥಿತಿಗೆ ಬರ್ತೀವಿ ಅಂತ ನಾನು ಕನ್ಸು ಮನಸ್ಸನ್ನು ತಿಳ್ಕೊಂಡಿಲ್ಲ. ನೋಡಿ, ಈ ಧರ್ಮದ ನಾಡಲ್ಲಿ ನಮಗ್ ಸಹಾಯ ಮಾಡೋರು ಯಾರು ಇದ್ದೇ ಇರ್ತಾರೆ. ನಾನು ಅವ್ರ ಹತ್ರ ಭಿಕ್ಷೆ ಬೇಡ್ತೀನಿ. ಬಂದಂತ ಹಣದಲ್ಲಿ ನಾವು ಹಾಸ್ಪಿಟ್ಲ್ಗೆ ಹೋಗೋಣ. ಸರಿ, ಏನ್ ನಡಿಬೇಕು ಅದ್ ನಡ್ದೇ ತೀರ್ಬೇಕು. ನಡೀಲಿ. ಓವಯ್ಯ ಅಮ್ಮಯ್ಯ ಧರ್ಮಾನೆ ತಾಯಿ ತಂದೆ ಕಾಸಂದ ನೀಡಿ ಶಿವನೇ, ಕಾಸಂದ ನೀಡಿ ಶಿವನೇ. ಓವಯ್ಯ ಅಮ್ಮಯ್ಯ ಧರ್ಮಾನೆ ತಾಯಿ ತಂದೆ ಕಾಸಂದ ನೀಡಿ ಶಿವನೇ, ಕಾಸಂದ ನೀಡಿ ಶಿವನೇ. ನಾಡಿನಲ್ಲಿ ಚಾಮುಂಡಿ ಊರಿನಲ್ಲಿ, ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಊರಿನಲ್ಲಿ ಬಂಗಾರ ಬೇಡದಲ್ಲಿ ಹೇಗೆಂದು ಬೇಡಲಿ, ಹೇಗೆಂದು ಬೇಡಲಿ ಕೊಡುವ ತಾತಾಳಲಿ ಕೈ ತುಂಬ ಬೀಳಲಿ, ಹಾಸಿಗೆಯಲ್ಲಿ ಸುಖವಾಗಿರಲಿ. ಓಯ್ಯ ಅಮ್ಮಯ್ಯ ಧರ್ಮಾನೆ ತಾಯಿ ತಂದೆ ಕಾಸಂದ ನೀಡಿ ಶಿವನೇ, ಕಾಸಂದ ನೀಡಿ ಶಿವನೇ. ನಾಡಿನಲ್ಲಿ ಕೆಯಂಬಟ್ಟಿ ಗ್ರಾಮದಲ್ಲಿ, ಈ ನಮ್ಮ ನಾಡಿನಲ್ಲಿ ಕೆಯಂಬಟ್ಟಿ ಗ್ರಾಮದಲ್ಲಿ ಕೈ ಬಿಡಿ ಬೀಡಿದರೆ
ಕಾಸಿಲ್ಲ ಎನ್ನುವನಿ, ಕಾಸಿಲ್ಲ ಎನ್ನುವನಿ ನಿಮ್ಮಂತ ದಾತನಿ. ಈಗ ನಿನ್ ಕಷ್ಟ ಕೇಳಿ
ನಮ್ ಕಷ್ಟದ ಮುಂದೆ ನಿನಗ ನಿನಗಾಗಿರೋ ಅನ್ಯಾಯನೇ ದೊಡ್ಡದು ಅಂತ ಅನ್ನಿಸ್ತಿದೆ ಅಣ್ಣ. ಅಣ್ಣ ನೋಡಮ್ಮ, ಜೀವನ ಅಂತದ್ದು ಒಂದು ಬದುಕಿನ ಬಂಡಿಯಮ್ಮ. ಅದು ತನ್ನ ದಾರಿಯನ್ನು ಹಿಡಿದು ಹೇಗೆ ಸಾಕ್ತದೋ ನಮ್ ಜೀವನನು ಕೂಡ ಅಷ್ಟೇ ಅಮ್ಮ. ನಮ್ ಜೀವನದಲ್ಲಿ ಬರ್ತಕ್ಕಂತ ಕಷ್ಟ ಕಾರುಣ್ಯಗಳನ್ನ ಜಯಿಸಿ ನಾವು ಜೀವಿಸಿದಾಗ್ಲೇ ಈ ಸಾಂಸಾರಿಕ ಜೀವನಮ್ಮ. ಅಮ್ಮ, ಈಗಲೂ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ಬಾ ತಾಯಿ. ನನ್ನ ತಂಗಿಗಿಂತಲೂ ಹೆಚ್ಚಾಗಿ ನಿನ್ನ ನಾನು ನೋಡ್ಕೊಳ್ತೀನಮ್ಮ, ನೋಡ್ಕೊಳ್ತೀನಿ. ಅಣ್ಣ, ನಿನ್ ಮೇಲೆ ನನಗ್ ತುಂಬಾ ನಂಬಿಕೆ ಬಂದಿದೆ ಅಣ್ಣ. ಆದ್ರೆ ನಾನು ನಿನ್ ಜೊತೆ ಬರಕ್ಕಾಗಲ್ಲ. ನನ್ ಜೊತೆ ನಲ್ಲಿ ಈ ಕುರುಡು ಗಂಡ ಬರೋದಾರೆ. ನಾವಿಬ್ರು ಬಂದು ನಿನ್ ಮೇಲೆ ಹೊರೆ ಆಗಿರೋದಕ್ಕೆ ಹೇಗಣ್ಣ ಸಾಧ್ಯ? ಇಲ್ಲ ಅಣ್ಣ, ನಾನ್ ಬರೋದಕ್ಕಾಗಲ್ಲ. ಹಾಗನ್ಬೇಡ ತಾಯಿ, ಹಾಗನ್ಬೇಡ ತಾಯಿ. ನೀನು ನನ್ನ ತಂಗಿ ಆದ್ಮೇಲೆ ಇವರು ಕೂಡ ನನಗೆ ಭಾವನೆ ಆಗ್ತಾರೆ. ಅಮ್ಮ, ನಾವು ಎಲ್ಲಾದರೂ ಒಳ್ಳೆಯ ಡಾಕ್ಟರನ್ನು ನೋಡಿ ನಮ್ಮ ಭಾವನ್ಗೆ ಕಣ್ ಬರುವಂಗೆ ನಾನು ಮಾಡ್ತೀನಮ್ಮ. ನನ್ನ ಮೇಲೆ ನಂಬಿಕೆ ಇಡ್ರಮ್ಮ, ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಜೊತೆ ಬಂದ್ರಮ್ಮ. ಅಮ್ಮ, ನನ್ನ ತಂದೆ ತಾಯಿಗಳು ಕಾಣದೇ ಇರ್ತಕ್ಕಂಥ ಪ್ರೀತಿನ ನಿಮ್ಮಲ್ಲಿ ಕಂಡು ನಿಮ್ಮನ್ನ ನಾನು ಚಂದಾಗಿ ನೋಡ್ಕೊಡ್ತೀನಮ್ಮ, ಚಂದಾಗಿ ನೋಡ್ಕೊಡ್ತೀನಿ. ನನ್ನ ಜೊತೆ ಬಂದ್ಬಿಡ್ರಮ್ಮ, ನನ್ನ ಜೊತೆ ಬನ್ನಿ. ಅಲ್ಲಪ್ಪ, ನಿನ್ನದು ಎಂತಹ ವಿಶಾಲವಾದ ಹೃದಯ! ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಚುಚ್ಚಿದಂತಾಗುತ್ತಿದೆ. ಹೇಳಿ, ನಿನ್ನಂತ ಹೃದಯವಂತನಂದು ಬಿಟ್ಟು ಕೊಡುವ ಮನಸ್ಸು ನಮಗೂ ಆಗುತ್ತಿಲ್ಲ. ಸರಳ ನಡೆ, ನಮ್ಮ ಮುಂದಿನ ಜೀವನ ದಾರಿ ಇವರ ಸಮ್ಮುಖದಲ್ಲೇ ನಡೆಯಲಿ. ಆಯ್ತು, ಈ ದೇವ್ರ ಕೊಟ್ಟ ಅಣ್ಣನ ಜೊತೆ ಈ ತಂಗಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ಬರುವಿಸಬೇಕು ಅವನಾದ ಕಾಲನ. ಶ್ರೀಮಂತನ ಬಾಣಿಗೆ ಹೆಣಕು ಕೊಟ್ಟೋನ, ಬಡವನ ಬಾಣಿಗೆ ಭಿಕ್ಷಿಸಿಟ್ಟೋನ. ಧರ್ಮ ಅಧರ್ಮದ ಸೂತ್ರ ತುಳಿದವನ, ಎಲ್ಲರ ನಗಿಸಿ ನಗಿಸಿ ತಾನು ಓಡುತ್ತ ಬಿಡುತ್ತೋನ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ಬಂಧಿಸಬೇಕು ಅವನಾದ ಕಾಲನ, ಅವನಾದ ಕಾಲನ, ಅವನಾದ ಕಾಲನ. ನೀನ್ ಹೇಳ್ತಾ ಇರ್ತಕ್ಕಂಥದ್ದು ನನಗ್ ಗೊತ್ತಿದೆ. ನಾನ್ ಮುಂದೆ ಕುಡಿಬಾರ್ದು ಅಂತ ತಾನೆ? ಆಗಲಿ ಅಮ್ಮ, ನಿನ್ನ ಮೇಲೆ ನೀನ್ ನೆಂಬಿರ್ತಕ್ಕಂತ ಶಿವಪ್ಪನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನಿನ್ ಮೇಲೆ ಕುಡಿಯಲ್ಲಮ್ಮ, ನಾನಿನ್ ಮೇಲೆ ಕುಡಿಯಲ್ಲ. ನಂತೆ ಬನ್ನಿ, ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಬನ್ನಿ ಬನ್ನಿ.